ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕು ಹಟ್ಟಿಪಟ್ಟಣದಲ್ಲಿ ಧ್ವಜಾರೋಹಣವನ್ನು ಮಾಡಿದೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಬ್ಯಾಂಕ್ ಅಧಿಕಾರಿಗಳು ಭಾರತವು 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಈ ವರ್ಷ ಹರ್ಕರ್ ತಿರಂಗ ಅಭಿಯಾನಕ್ಕೆ ಮಾನ್ಯ ಭಾರತದ ಪ್ರಧಾನಮಂತ್ರಿಗಳು ಕರೆ ನೀಡಿದ್ದಾರೆ ಈ ವರ್ಷ ಅತಿ ಸಂಭ್ರಮ ಸಡಗರದಿಂದ ದೇಶದ ಪ್ರತಿಯೊಂದು ಸರ್ಕಾರಿ ಕಚೇರಿ ಶಾಲೆ ಕಾಲೇಜು ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬ ನಾಗರಿಕರನ್ನು ಒಳಗೊಂಡಂತೆ ದಿನಾಂಕ 13ರಿಂದ 15ರವರೆಗೆ ರಾಷ್ಟ್ರೀಯ ಧ್ವಜವನ್ನು ತಪ್ಪದೆ ಸರ್ಕಾರಿ ಕಚೇರಿ ಕಟ್ಟಡ ಶಾಲೆ ಮನೆ ಮನೆಗಳಲ್ಲಿ ಹಾರಿಸಿ ಅಮೃತ ಮಹೋತ್ಸವಕ್ಕೆ ಕೈ ಜೋಡಿಸಬೇಕೆಂದು ತಿಳಿಸಲಾಗಿದೆ ಆದರೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನಲ್ಲಿ ಹಟ್ಟಿಪಟ್ಟಣದ ಕೆನರಾ ಬ್ಯಾಂಕ್ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಹಾಗೂ ಬಿಎಸ್ಎನ್ಎಲ್ ಕಚೇರಿಯ ಅಧಿಕಾರಿಗಳು ಶನಿವಾರದಂದು ರಾಷ್ಟ್ರೀಯ ಧ್ವಜವನ್ನು ಹಾರಿಸದೆ ಕರ್ತವ್ಯ ಲೋಪವೆಸಗಿದ್ದಾರೆ ಇದು ರಾಷ್ಟ್ರೀಯ ಧ್ವಜಕ್ಕೆ ಮಾಡಿರುವಂತಹ ಅವಮಾನ ಅಪರಾಧವಾಗಿದೆ ಪಟ್ಟಣದ ಅನೇಕ ಕಡೆ ರಾಷ್ಟ್ರೀಯ ಧ್ವಜವನ್ನು ಸರಿಯಾದ ಕ್ರಮದಲ್ಲಿ ಹಾರಿಸುವಲ್ಲಿ ನಾಗರಿಕರು ವಿಫಲರಾಗಿದ್ದಾರೆ ರಾಷ್ಟ್ರೀಯ ಧ್ವಜವನ್ನು ಬೇಕಾಬಿಟ್ಟಿಯಾಗಿ ವಾಹನಗಳಿಗೆ ಮತ್ತು ಕಟ್ಟಡಗಳಲ್ಲಿ ಇತರೆ ಧಾರ್ಮಿಕ ಧ್ವಜಗಳಿಗಿಂತ ರಾಷ್ಟ್ರೀಯ ಧ್ವಜವನ್ನು ಕೆಳಮಟ್ಟಕ್ಕೆ ಹಾರಿಸಿರುವುದು ಕಂಡುಬರ್ತಾ ಇದೆ ಈ ಕುರಿತು ಪಟ್ಟಣದ ಮುಖ್ಯ ಅಧಿಕಾರಿಗಳು ಹಾಗೂ ಪ್ರಮುಖ ಸ್ಥಳಗಳಲ್ಲಿ ಬ್ಯಾನರ್ ಅಳವಡಿಸಿ ಜಾಗೃತಿಯನ್ನು ಮೂಡಿಸಿದೆ ಬೇಜವಾಬ್ದಾರಿಯನ್ನು ಅಧಿಕಾರಿಗಳು ತೋರಿದ್ದಾರೆ ಇನ್ನು ಕ್ಯಾಂಪ್ ಅಧಿಸೂಚಿತ ಪ್ರದೇಶದ ನೋಡಲ್ ಅಧಿಕಾರಿಗಳು ಕ್ಯಾಂಪ್ ಪ್ರದೇಶದ ಕಾಲೋನಿಯ ಮನೆ ಮನೆಗೆ ತ್ರಿವರ್ಣ ಧ್ವಜವನ್ನು ವಿತರಿಸದೆ ಯಾವುದು ಜಾಗೃತಿಯನ್ನು ಮೂಡಿಸದೆ ಅಮೃತ ಮಹೋತ್ಸವಕ್ಕೆ ಕಿಮ್ಮತ್ತನ್ನು ನೀಡದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ಕೂಡಲೇ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಮಲ್ಲಿಕಾರ್ಜುನ ಕಡೇಚೂರ್ ತಾಲೂಕು ವರದಿಗಾರರು ಜೈಪಿ ನ್ಯೂಸ್